ಜಗಜ್ಯೋತಿ ಬಸಣ್ಣ ಕುರಿತು ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ವಿಚಾರ, ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಕೃಷ್ಣದೇವರಾಯ ವೃತ್ತದಲ್ಲಿ ಧರಣಿ ಕೋರಲಾಗಿದೆ. ಶಾಸಕ ಯತ್ನಾಳ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರೀಯ ಬಸವದಳ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಹುಚ್ಚ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಬಸವದಳ ಸಮಿತಿಯ ಮಹಿಳಾ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ತಕ್ಷಣವೇ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ವಿವಾದಾತ್ಮಕ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಸವದಳ ಸಮಿತಿಯಿಂದ ಹೋರಾಟವನ್ನು ಮಾಡಲಾಗ್ತಾ ಇದೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಯಾಕೆ ಈ ಥರದ ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಅನ್ನುವಂಥ ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವಣ್ಣ ಕುರಿತು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯತ್ನಾಳ್ ವಿರುದ್ಧ ಇದೀಗ ಕೆಲವರು ತಿರುಗಿ ಬಿದ್ದಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಕೃಷ್ಣದೇವರಾಯ ವೃತ್ತದಲ್ಲಿ ಧರಣಿಗೆ ಕೂರಲಾಗಿದೆ. ಯತ್ನಾಳ್ ಇವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆದ್ದರಿಂದ ಬಿಜೆಪಿ ಸದಸ್ಯರು ಅವರನ್ನು ತಮ್ಮ ಪಕ್ಷದಿಂದ ಉದ್ಘಾಟನೆ ಮಾಡಬೇಕಾಗಿ ಈ ಮೂಲಕ ರಾಷ್ಟ್ರೀಯ ಬಸವದಳ ಗಂಗಾವತಿ ಘಟಕದ ವತಿಯಿಂದ ನಾವು ಗಣ ಸರ್ಕಾರದಲ್ಲಿ ಮತ್ತು ಬಿಜೆಪಿಯವರಿಗೆ ನಾವು ಈ ಒಂದು ಮನವಿಯಲ್ಲಿ ಕೇಳ್ಕೊತಾ ಇದ್ದೇವೆ. ಜೀವನವನ್ನು ಪಾವನ ಮಾಡಿದಂಥ ಬಸವಣ್ಣನವರ ಬಗ್ಗೆ ಬಸವನಗೌಡ ಯತ್ನಾಳ್ ಇವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆದ್ದರಿಂದ ಬಿಜೆಪಿ ಸದಸ್ಯರು ಅವರನ್ನು ತಮ್ಮ ಪಕ್ಷದಿಂದ ಉದ್ಘಾಟನೆ ಮಾಡಬೇಕಾಗಿ ಈ ಮೂಲಕ ರಾಷ್ಟ್ರೀಯ ಬಸವಣ್ಣ ಗಂಗಾವತಿ ಘಟಕದ ವತಿಯಿಂದ ನಾವು ಗಣ ಸರ್ಕಾರದಲ್ಲಿ ಮತ್ತು ಬಿಜೆಪಿಯವರಿಗೆ ನಾವು ಈ ಒಂದು ಮನವಿಯಲ್ಲಿ ಕೇಳ್ಕೊತಾ ಇದ್ದೇವೆ. ಜೀವನವನ್ನು ಪಾವನ ಮಾಡಿದಂಥ ಬಸವಣ್ಣನವರ ಬಗ್ಗೆ ಬಸವನಗೌಡ ಯತ್ನಾಳ್ ಇವರು ಜಗಜ್ಯೋತಿ ಬಸವಣ್ಣ ಕುರಿತು ಯತ್ನಾಳ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಯತ್ನಾಳ್ ಅವರಿಗೇನೆ ಉರುಳಾಗ್ತಾ ಇದೆ. ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಯಾವುದೋ ವಿಚಾರವನ್ನು ಪ್ರಸ್ತಾಪಿಸ್ತಾ ಇರುವಂಥ ಸಂದರ್ಭದಲ್ಲಿ ತಮಗೇನಿಸುತ್ತೋ ಅದನ್ನು ಮಾತಾಡಿದರು. ಯತ್ನಾಳ್ ಅವರು ಹೀಗೇನಿಸುತ್ತೋ ಅದನ್ನು ಮಾತಾಡೋದು ಇದೇ ಮೊದಲೇನಲ್ಲ. ಈ ಹಿಂದೆಯಿಂದಲೂ ಕೂಡ ಇದೇ ಥರ ನಾಲಿಗೆ ಹರಿಬಿಡ್ತಾ ಇರ್ತಾರೆ. ತಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಡೈರೆಕ್ಟ್ ಹಿಟ್ ಮಾಡಿಬಿಡ್ತಾರೆ. ಸೊ ಸಾಕಷ್ಟು ಅಸಮಾಧಾನ ಆಕ್ರೋಶವನ್ನು ಈ ಹಿಂದೆ ಬೇರೆ ಪಕ್ಷದವರು ಕೂಡ ಹೊರಗೆ ಹಾಕಿದ್ರು. ಈಗ ಸ್ವಪಕ್ಷದವರು ಕೂಡ ಹೊರಗೆ ಹಾಕ್ತಾ ಇದ್ದಾರೆ. ಇವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು, ಇವರನ್ನು ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಆಕ್ರೋಶ ಹೆಚ್ಚಾಗ್ತಾ ಇದೆ. ಅವರ ಭಾವಚಿತ್ರವನ್ನು ಹಿಡಿದು ಈಗ ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆದ್ದರಿಂದ ಬಿಜೆಪಿ ಸದಸ್ಯರು ಅವರನ್ನು ತಮ್ಮ ಪಕ್ಷದಿಂದ ಉದ್ಘಾಟನೆ ಮಾಡಬೇಕಾಗಿ ಈ ಮೂಲಕ ರಾಷ್ಟ್ರೀಯ ಬಸವಣ್ಣ ಗಂಗಾವತಿ ಘಟಕದ ವತಿಯಿಂದ ನಾವು ಗಣ ಸರ್ಕಾರದಲ್ಲಿ ಮತ್ತು ಬಿಜೆಪಿಯವರಿಗೆ ನಾವು ಈ ಒಂದು ಮನವಿಯಲ್ಲಿ ಕೇಳ್ಕೊತಾ ಇದ್ದೇವೆ. ಜೀವನವನ್ನು